ಮಾಡಿಕೊಂಡು ಕೆಲವು ಕೇಸ್ಗಳಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ ಆರ್ಟಿಸಿಗಳಲ್ಲಿ ರಾತ್ರೋರಾತ್ರಿ ಬದಲಾವಣೆಗಳಾಗಿ ಸಮಸ್ಯೆಗಳಾಗಿರೋದ್ರಿಂದ ತಾವೆಲ್ಲರೂ ತಮ್ಮ ಅಹವಾಲನ್ನ ಜೆಪಿಸಿಯ ಚೇರ್ಮನ್ಗೆ ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ಕಾಯ್ದೆಯಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದು ಹೊಸ ಕಾಯ್ದೆಯನ್ನ ತಗೊಂಡ್ ಬರಬೇಕು ಅಂತ ಹೇಳಿ ಮೂರು ತಿಂಗಳ ಹಿಂದೆ ಸಂಸತ್ ಅಧಿವೇಶನದಲ್ಲಿ ಹೊಸ ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಿತು. ಆ ಕಾಯ್ದೆ ಯಾವ ರೀತಿ ಆಗಬೇಕು, ಆ ಕಾಯ್ದೆಯಲ್ಲಿ ಏನೇನೆಲ್ಲ ಪರಿಷ್ಕರಣೆಗಳು ಬರಬೇಕು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯ 20 ಸದಸ್ಯರನ್ನು ಒಳಗೊಂಡಂತ ಒಂದು ಜಂಟಿ ಸದನ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತು. ಕಳೆದ 2 ತಿಂಗಳಿಂದ ಈ ಜಂಟಿ ಸದನ ಸಮಿತಿ ಹಲವಾರು ಮೀಟಿಂಗ್ಗಳನ್ನು ಮಾಡಿ ದೇಶದಾದ್ಯಂತ ಈ ವಕ್ಫ್ನ ಸಮಸ್ಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಇವತ್ತು ಆ ಕರಡನ್ನ ತಯಾರು ಮಾಡ್ತಾ ಇದೆ. ಇವತ್ತು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ವಕ್ಫ್ನಿಂದ ಆಗಿರುವಂತಹ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ, ಗುಲ್ಬರ್ಗ ಈ ಎಲ್ಲ ಭಾಗಗಳಲ್ಲಿ ರೈತರು ತಾವೆಲ್ಲರೂ ಕೂಡ ಏನ್ ಸಮಸ್ಯೆಗಳನ್ನ ಪದೇ ಪದೇ ಹೇಳ್ತಿದ್ರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮಿಂದ ರಿಟರ್ನ್ ಮೆಮೊರಾಂಡಮ್ಗಳನ್ನ ಪಡ್ಕೊಳ್ಬೇಕು, ಇದಕ್ಕೊಂದು ಆಮೂಲಾಗ್ರ ಬದಲಾವಣೆ ಆಗುವಂತ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅನ್ನೋದನ್ನ ಅಧ್ಯಯನ ಮಾಡಲು ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾಗಿರುವಂತ ಜಗದಂಬಿಕಾ ಪಾಲ್ ಸಾಹೇಬ್ರು ನಮ್ಮ ಮಧ್ಯೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ.